ಬೆಂಗಳೂರಿನಲ್ಲಿ ತೀವ್ರ ಜಲಕ್ಷಾಮ ಯಾವ ರೀತಿ ಇದೆ ಅಂದರೆ ಬೇರೆ ಬೇರೆ ವರ್ಗಗಳಿಗೆ ಯಾವ ರೀತಿ ಇದು ಅಫೆಕ್ಟ್ ಆಗ್ತಾ ಇದೆ ಅಂತ ಪ್ರತಿನಿತ್ಯ ಪಬ್ಲಿಕ್ ಟಿವಿನಲ್ಲಿ ನಾವು ನಿಮಗೆ ಸುದ್ದಿಯನ್ನು ಕೊಡ್ತಾನೇ ಇದ್ದೀವಿ ಈಗ ಸ್ಮಶಾನಗಳಿಗೂ ಕೂಡ ಇದರ ಬಿಸಿ ತಟ್ಟಿದಂತೆ ಸ್ಮಶಾನದಲ್ಲೂ ನೀರಿಲ್ಲ ಅಂದರೆ ಕೆಲವರು ಬಂದಂಥವರು ಅಲ್ಲಿ ಕೆಲವೊಂದು ಸಂಪ್ರದಾಯಗಳನ್ನ ಮಾಡಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅದಕ್ಕೂ ನೀರಿಲ್ಲದ ಪರಿಸ್ಥಿತಿ ಸ್ಮಶಾನಗಳಿಗೆ ಎದುರಾಗಿದೆ ಅಲ್ಲಿನ ಸ್ಥಿತಿ ಹೇಗಿದೆ ಅಂತ ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಸ್ಮಶಾನಗಳಿಗೂ ತಟ್ಟಿದ ಬಿಸಿ ಬೆಂಗಳೂರಿನಲ್ಲಿ ತೀವ್ರ ಜಲಕ್ಷಾಮ ಎದುರಾಗಿದೆ ಮನೆಗಳಿಗೆ ಸ್ಕೂಲ್ಗಳಿಗೆ ಕಲ್ಯಾಣ ಮಂಟಪಗಳಿಗೆ ಕಂಪನಿ ಹೋಟೆಲ್ಗಳಿಗೆ ಬಿಸಿ ತಟ್ಟಿದೆ ಇದೀಗ ಬೆಂಗಳೂರಿನ ಸ್ಮಶಾನಗಳ ಸರದಿ ಬೆಂಗಳೂರಿನ ಬಹುತೇಕ ಸ್ಮಶಾನದಲ್ಲಿ ಈಗ ನೀರಿನ ಸಮಸ್ಯೆ ಉಂಟಾಗಿದೆ ಸ್ಮಶಾನಗಳಿಗೆ ನೀರಿನ ಅಭಾವದಿಂದ ಸಾಕಷ್ಟು ತೊಂದರೆ ಎದುರಾಗಿದೆ ಅಲ್ಲದೆ ಅಂತಿಮ ವಿಧಿವಿಧಾನದ ಬಳಿಕ ಸಾಮಾನ್ಯವಾಗಿ ಈ ವಿಧಿಯನ್ನ ನೆರವೇರಿಸಿದವರು ಶುದ್ಧಿಯಾಗಿ ಮನೆಗೆ ಹೋಗ್ತಾರೆ ಈಗ ನೀರಿನ ಅಭಾವ ಇರೋದ್ರಿಂದ ಇದಕ್ಕೆಲ್ಲ ಸಮಸ್ಯೆಯಾಗಿದೆ ನೀರು ತುಂಬ ಕಷ್ಟ ಇದೆ ಅಂತ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ಅಂದರೆ ಕೆಲವರೆಲ್ಲ ತಲೆಗೆ ಪ್ರೋಚನೆ ಮಾಡ್ಕೊಳ್ಳಪ್ಪ ಸಾಕು ಅಂತ ನಾವೇ ಹೇಳ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ಅಭಾವ ಎಲ್ಲರೂ ಸ್ನಾನ ಮಾಡ್ತಾ ನಿಂತರೆ ಜನ ಜಾಸ್ತಿ ಇದೆ ಹಾಗಾಗಿ ಎಲ್ಲರದ್ದು ಸ್ನಾನ ಆಗೋ ಹೊತ್ತಿಗೆ ತುಂಬ ಆಗುತ್ತೆ ಟೈಮು ಜಾಸ್ತಿ ನೀರು ಬೇಕಾಗ್ತದೆ ಹಾಗಾಗಿ ನಾವು ತಲೆಗೆ ಪ್ರೋಶ್ನೆ ಮಾಡ್ಕೊಂಡು ಇಲ್ಲಿ ಏನು ಕೈಕಾಲು ತೊಳ್ಕೊಂಡು ಹೋಗ್ತೀವಿ ಆ ಜಾಗ ಸ್ವಲ್ಪ ಕ್ಲೀನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಕೆಲ ಸ್ಮಶಾನದಲ್ಲಿ ಬೋರ್ವೆಲ್ ಇರೋದ್ರಿಂದ ಸದ್ಯ ಪರಿಸ್ಥಿತಿ ನಿಭಾಯಿಸುವ ಹಂತದಲ್ಲಿದೆ ಆದರೆ ಇನ್ನೂ ಕೆಲ ಸ್ಮಶಾನದಲ್ಲಿ ಬೋರ್ವೆಲ್ಲೇ ಇಲ್ಲ ಟ್ಯಾಂಕರ್ ನೀರು ಸಿಗದೆ ಪರದಾಟ ಶುರುವಾಗಿದೆ ಸ್ಮಶಾನದ ಸಿಬ್ಬಂದಿಗಳಿಗೆ ಕುಡಿಯೋಕ್ಕೂ ನೀರಿಲ್ಲ ಅಂಥದ್ರಲ್ಲಿ ನಾವು ಶವ ಸಂಸ್ಕಾರಕ್ಕೆ ಬರುವ ಜನರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಅಂದರೆ ಹೇಗೆ ಅಂತ ಕೆಲಸಗಾರರು ಬೇಸರ ವ್ಯಕ್ತಪಡಿಸಿದ್ದಾರೆ ನೀರು ಬಂದು ಆಯ್ತು ಒಂದು ತಿಂಗ್ಳ ಮೇಲೆ ಆಯ್ತು ಅಷ್ಟು ನೀರಿಲ್ಲ ನೀರಿಲ್ಲ ಕುಡಿಯೋಕೆ ನೀರಿಲ್ಲ ಏನಕ್ಕೆ ನೀರಿಲ್ಲ ಏನು ಎಷ್ಟು ಇಲ್ಲಿ ಮಾಡ್ತಾರೆ ನಮಗೆ ಮತ್ತೆ ನಾವು ಹೋಗಿ ನೀರು ಎಲ್ಲಿ ತರೋಣ ಇಲ್ಲಿ ನೀರೇ ಬಂದು ಮರಲಿಲ್ಲ ಅಂದ್ರೆ ನಾವು ಹೋಗೋಣ ನೀರಿಗೆ ಒಂದು ತಿಂಗಳಿಂದಾನೆ ಹಂಗೆ ಐತಿ ನೀರು ಬರ್ತಾ ಇಲ್ಲ ಈಗಲೂ ನೀರಿಲ್ಲ ಬೆಂಗಳೂರಿನಲ್ಲಿ ಬಿಸಿಲಿನ ಜಲ ಅಂತರ್ಜಲ ಕುಸಿತದ ಕಾರಣಕ್ಕೆ ಬೋರ್ವೆಲ್ಗಳು ಬರಿದಾಗ್ತಾ ಇದೆ ಹೀಗಾಗಿ ಎಲ್ಲಾ ಕಡೆಯೂ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ ಪವಿತ್ರ ಕಟ್ಟಲ ಪಬ್ಲಿಕ್ ಟಿವಿ ಬೆಂಗಳೂರು